ಕೆಜಿಎಫ್ಗೆ ಸುಮಾರು 15 ಕಿಲೋಮೀಟರ್ ದೂರ ಇದೆ ನಮ್ಮ ಕೆಜಿಎಫ್ ನೀರು ಕೊಡಬೇಕು ಅಂತ ನೆನ್ನೆ ಬೆಳಗ್ಗೆ 8 ಗಂಟೆಗೆ ಬಂದವರು ನಮ್ಮ ಸಂಪಂಗಿ ಅವರಿಗಿರುವಂತ ಕಾಳಜಿಗೆ ನಾನು ಮೆಚ್ಚುತ್ತೀನಿ ಬೆಳಗ್ಗೆ 8 ಗಂಟೆಗೆ ಬಂದು ಅಣ್ಣ ಕೆಜಿಎಫ್ ನೀರು ಕೊಟ್ಟುಬಿಡೋಣ 15 ಕಿಲೋಮೀಟರ್ ನಾಳೆ ಎರಗೋಳ ಬರ್ತಾ ಇದ್ದಾರೆ ನೀವು ಸಂಪಂಗಿ ನಾನು ಅದನ್ನು ಪರಿಶೀಲಿಸ್ತೀನಿ ನಿಮಗೆ ಒಳ್ಳೆಯದಾಗಿ ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪುಜ್ಜಿಯವರು ಕಮಲ್ ಅವರು ಇಲ್ಲಿ ಬಂದ್ಮೇಲೆ ಅವರು ಸಹ ನನಗೆ ಮರಳಿ ಪತ್ರ ಕೊಟ್ಟಿದ್ದಾರೆ ನಮಗೆ ನೀರು ಬೇಕು ಕಮಲ್ ಪುಜ್ಜಿ ನೀವೇನು ಪತ್ರ ಕೊಟ್ಟಿದ್ದೀರಿ ಅದನ್ನು ಸಹ ಪರಿಶೀಲಿಸಿ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬೇಕಾಗುತ್ತೆ ಅದು ನಮಗೆ ಇಲ್ಲಿ ಸ್ಟೋರ್ ಡ್ಯಾಮ್ ಅಲ್ಲಿ ಎಷ್ಟು ಸ್ಟೋರ್ ಆಗಿದೆ ಹೆಚ್ಚುವರಿಯಾಗಿ ನಮ್ಮ ತ್ರಿದಿಯ ಸಂಪೂರ್ಣ ಪರಿಶೀಲಿಸಿ ನಿಮ್ಮ ಪತ್ರ ನನಗೆ ಸುಮಾರು 15 ಕಿಲೋಮೀಟರ್ ದೂರ ಇದೆ ನಮ್ಮ ಕೆಜಿಎಫ್ ನೀರು ಕೊಡಬೇಕು ಅಂತ ನೆನ್ನೆ ಬೆಳಗ್ಗೆ 8 ಗಂಟೆಗೆ ಬಂದವರು ನಮ್ಮ ಸಂಪಂಗಿ ಅವರಿಗಿರುವಂತ ಕಾಳಜಿಗೆ ನಾನು ಮೆಚ್ಚುತ್ತೀನಿ ಬೆಳಗ್ಗೆ 8 ಗಂಟೆಗೆ ಬಂದು ಅಣ್ಣ ಕೆಜಿಎಫ್ ನೀರು ಕೊಟ್ಟುಬಿಡೋಣ 15 ಕಿಲೋಮೀಟರ್ ನಾಳೆ ಎರಗೋಳ ಬರ್ತಾ ಇದ್ದಾರೆ ನೀವು ಸಂಪಂಗಿ ನಾನು ಅದನ್ನು ಪರಿಶೀಲಿಸ್ತೀನಿ ನಿಮಗೆ ಒಳ್ಳೆಯದಾಗಿ ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪುಜ್ಜಿಯವರು ಕಮಲ್ ಅವರು ಇಲ್ಲಿ ಬಂದ್ಮೇಲೆ ಅವರು ಸಹ ನನಗೆ ಮರಳಿ ಪತ್ರ ಕೊಟ್ಟಿದ್ದಾರೆ ನಮಗೆ ನೀರು ಬೇಕು ಕಮಲ್ ಪುಜ್ಜಿ ನೀವೇನು ಪತ್ರ ಕೊಟ್ಟಿದ್ದೀರಿ ಅದನ್ನು ಸಹ ಪರಿಶೀಲಿಸಿ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬೇಕಾಗುತ್ತೆ ಅದು ನಮಗೆ ಇಲ್ಲಿ ಸ್ಟೋರ್ ಡ್ಯಾಮ್ ಅಲ್ಲಿ ಎಷ್ಟು ಸ್ಟೋರ್ ಆಗಿದೆ ಹೆಚ್ಚುವರಿಯಾಗಿ ನಮ್ಮ ತ್ರಿದಿಯ ಸಂಪೂರ್ಣ ಪರಿಶೀಲಿಸಿ ನಿಮ್ಮ ಪತ್ರನ ನಾನು ಪರಿಗಣಿಸ್ತೀನಿ ಯಾರೇ ಮಕ್ಕಳು ಹುಟ್ಟಿದ್ರು ನಾನು ಅಪ್ಪ ಆಯ್ತೀನಿ ಅಂತ ಹೇಳ್ತಾರೆ ಹುಟ್ಟಿಸ್ತವ್ರು ಇಲ್ಲ ಅವ್ರು ಇಲ್ಲ ಇಲ್ಲ ನಾನಪ್ಪ ನಾನಪ್ಪ ನಾವೇನು ಡಿಎನ್ಎ ಟೆಸ್ಟ್ ಮಾಡೋಕ್ಕಾಗತ್ತೆ ನೀವಿನ್ ಮುಂದೆ ಎಲ್ಲ ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿ ಇಲ್ಲ ಮಲ್ಲ ಜವಾಬ್ದಾರಿ ಇಲ್ಲ ಏನೇನು ರಪ್ತೀರಿ ಇಲ್ಲ ಅವ್ರು ಹುಟ್ಟಿಸ್ತವ್ರು ಇಲ್ಲ ಅವ್ರು ಇವರು ಬಿಟ್ಟು ಯಾವುದೇದೋ ಮಾತಾಡ ಸಂಖ್ಯೆ ಮಣ್ಣೆತ್ತಿಲ್ಲ ಬಾಣ್ಲಿ ಮಣ್ಣೆತ್ತಿಲ್ಲ ಮಣ್ಣೆತ್ತದವರವರು ಎತ್ತವರವರು ಹೊತ್ತವರವರು ಬೆಳೆಸ್ತವರವರು ಸಾಕ್ತವರವರು ಇವತ್ತು ಈ ಜಿಲ್ಲೆಗೆ ಜೀವನ ನೀರು ಕೊಟ್ಟಂತ ಭಗೀರಥರು ಮೂರು ಜನ ಇಲ್ಲೇ ಅವರು ಇವರು ಬಿಟ್ಟು ನಾವು ಯಾರನ್ನೋ ಮಾತಾಡ್ತೀವಿ ಇದ್ರ ಜೊತೆ ನಮ್ಮ ಮಾಲೂರು ಮಂಜು ಇವ್ರನ್ನ ನಾವು ನೆನೆಸ್ಕೋಬೇಕು ಬಹಳ ಪ್ರಮುಖವಾಗಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋಂಥದ್ದು ಇಷ್ಟೊತ್ತು ಮಾತನಾಡಿರುವಂಥದ್ದು ಈ ಡ್ಯಾಮು ಯಾವ ರೀತಿ ಯಾರಿಂದ ಉದ್ಭವ ಆಯಿತು ಎಲ್ಲಿಂದ ಬಂತು ಎಲ್ಲಿಂದ ಪ್ರಾರಂಭ ಆಯಿತು ಯಾಕೆ ವಿಳಂಬ ಆಯಿತು ಮುಂದಕ್ಕೆ ಏನಾಗಬೇಕು ಇಷ್ಟು ಮಾತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಾರಾಯಣ ಸ್ವಾಮಿ ಅವರೇ ನಿಮ್ಮ ಶ್ರಮ ಇಲ್ಲಿ ಕಾಣ್ತಾ ಇದೆ ವೆಂಕಟಮಯ್ಯಪ್ಪವರೇ ನಿಮ್ಮ ಶ್ರಮನೂ ಎದ್ದು ಕಾಣ್ತಾ ಇದೆ ವರ್ತೂರು ಪ್ರಕಾಶ್ ಅವರೇ ನಿಮ್ಮ ಶ್ರಮನೂ ಕಾಣ್ತಾ ಇದೆ ನಿಮ್ಮ ಶ್ರೀಗಳ ಶ್ರಮ ಇಲ್ಲ ಅಂದಿದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅಂದಿದ್ರೆ ಇವತ್ತು ಯರಗೋಳ ಡ್ಯಾಮ್ ನೀವು ನೋಡೋಕ್ಕಾಗ್ತಾ ಇಲ್ಲ ನಾವು ಬಾಗಿನ ಬಿಡೋಕ್ಕಾಗ್ತಾ ಇದೆ ಆವಾಗ ನಮ್ಮ ನಾರಾಯಣ ಸ್ವಾಮಿ ಅವರು ಮಾತಾಡೋರು ತಿಥಿನೂ ನಂದೇ ಅಂತಾರೆ ಮದುವೆನೂ ನಂದೇ ಅಂತ ಅದೆಲ್ಲ ಸುಳ್ಳು ನೀವು ಹಂಗೆ ಹೇಳ್ಬಾರ್ದು ಹಂಗೆಲ್ಲ ಮಾತಾಡ್ಬಾರ್ದು ಫ್ಲೆಕ್ಸ್ ಕಟ್ಬಿಟ್ಟು ಫೋಟೋ ಹಾಕೊಂಡು ನಾನಾಗದೆ ಎತ್ತದೆ ಅಂದರೆ ಅವೆಲ್ಲ ಯಾರು ನಮ್ಮ ಅವೆಲ್ಲ ನೀವೆಲ್ಲ ಬುದ್ಧಿವಂತರಿದ್ದೀರಿ ನಂಬ್ತೀರ ಇವೆಲ್ಲ ಯಾರ್ದು ಈ ಡ್ಯಾಮು ಯಾರು ಕಟ್ಟಿರೋದು ಇಲ್ಲ ಇಲ್ಲ ಅಂತಾನೆ ಎಲ್ರಿಗೂ ಒಳ್ಳೇದಾಗಲಿ ಬಹಳ ಪ್ರಮುಖವಾಗಿ 12ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಸಭೆ ಕರೀತಾರೆ ಪ್ರತಿಯೊಬ್ಬರನ್ನು ಇದಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ನಲ್ಲಿ ಏನು ಕೆಲವು ಕಡೆ ಪೈಪ್ಗಳು ಇನ್ನೂ ನಾವು ಜೋಡಣೆ ಮಾಡಿಲ್ಲ ಜೋಡಣೆ ಮಾಡುವಂಥ ಕೆಲಸ ಮೋಟರ್ಗಳು ಏನಾಗಿದೆ ಅದರದೊಂದು ಪರಿಶೀಲನೆ ಇದ್ರ ಜೊತೆಲೆ ನೀರು ಬರ್ತಾ ಇದ್ದಂಗೆನೆ ಕೋಲಾರು ಮಾಲೂರು ಬಂಗಾರಪೇಟೆ ಮತ್ತೆ ಪೈಪ್ ಲೈನ್ ಹಾದು ಹೋಗುವಂತ ರಸ್ತೆಗಳಲ್ಲಿ ಸುಮಾರು 41 ಹಳ್ಳಿಗಳಿಗೆ ನೀರು
ಇದಿಷ್ಟು ಬೇಗ ಕೊಡುವಂತ ಕೆಲಸನ ನಾನು ಪ್ರಾರಂಭ ಮಾಡ್ತೇನೆ. ಇದು ನಿಮಗೆಲ್ಲ ಈ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ತಾ ಇದ್ದಂಗೆ ಪ್ರತಿ ಮನೆಗೂ ಈ ಮೂರು ತಾಲೂಕುಗಳಿಗೆ ನೀರು ಕೊಡುವಂತದ್ದು ಕೆಲಸ ನಾನು ಮಾಡ್ತೇನೆ. ಇದಕ್ಕೀಗಾಗಲೇ ಜಲ್ ಜೀವನ್ ಮಿಷನ್ ಅಲ್ಲಿ ನಾವು ಟೆಂಡರ್ಗಳನ್ನು ಕರೀತಾ ಇದ್ದೀವಿ. ಕರೆದಾಗಿದೆ ಅಲ್ಲ ಜಲ್ ಜೀವನ್ ಮಿಷನ್. ನಾವು 12th ಅದನ್ನು ಲಿಂಕ್ ಮಾಡಿಬಿಟ್ಟಿದ್ದೀವಿ. ನಿಮ್ಗೊಂದು ಮಾತು ಕೊಡ್ತೇವೆ, ಅನ್ನದ ಋಣ ನೀರಿನ ಋಣ ಇಟ್ಕೋಬಾರ ತೀರಿಸ್ಬಿಡುವ. ಹೌದಾ ಅಲ್ಲ? ಸುಳ್ಳ ಇದನ್ನ ಹೇಳ್ರಿ. ನಾವು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಂದ ಪ್ರಾರಂಭ ಆಗಿದ್ದು ಬಸವರಾಜರ ಬೊಮ್ಮಾಯಿಯವರ ಕಾಲದಲ್ಲಿ ಇದು ಮುಕ್ತಾಯ ಮಾಡ್ತೇವೆ. ಇದರೊಳಗಡೆ ನಾವೆಲ್ಲ ಬಂದಿದ್ದೀವಿ, ನಾವೆಲ್ಲರೂ ಕೆಲಸ ಮಾಡಿದ್ದೇವೆ. ನಾರಾಯಣಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಈ ಕಾಮಗಾರಿಗಳನ್ನ ಕೊಡುವಂತದ್ದು. ನಾವು 2023 ಚುನಾವಣೆ ಒಳಗಡೆ ನಾವು ಇದನ್ನು ಮುಗಿಸಿ ನಿಮಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೇವೆ. ಇದರಲ್ಲಿ ಯಾವುದೇ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಆ ನೀರು ನಿಮಗೆ ಬಂದ ಮೇಲೆ ನಿಮ್ಮ ಋಣ ತೀರಿಸುವಂತ ಕೆಲಸ ಮಾಡಬೇಕು. ನಿಮ್ಮ ಋಣ ಯಾವುದು ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಮತ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಮತ ಕೊಟ್ರೆ ಇಲ್ಲಿ ಇನ್ನೂ ಹೆಚ್ಚು ಕೆಲಸ ಆಗತ್ತೆ. ಬಹಳ ಭ್ರಮೆಯಲ್ಲಿದ್ದಾರೆ, ಡೊಳ್ಳು ಕುಣಿತ ವಾಲ್ಗ ವಾದ್ಯ ಎಲ್ಲ ಬಾಜ ಭಜಂತ್ರಿ ಪಾರ್ಸ್ಟೇಟ್ಗೆ ನಾನು ಗೆದ್ದುಬಿಟ್ಟು ಹೇಳ್ತಿರ್ತಾರೆ. ಅವೆಲ್ಲ ಅವರ ಭ್ರಮೆ ಎಲ್ಲ, ಸಾಧ್ಯನೇ ಇಲ್ಲ. ಸಮ್ಮಿಶ್ರ ಸರ್ಕಾರ ಇಬ್ರು ಸೇರ್ ಮಾಡಿದಾಗ ಇವ್ರು ಸರಿಗಿದ್ರೆ ನಾವ್ಯಾಕೆ ಈಚೆ ಬರ್ತಾ ಇದ್ರು? ನಮ್ಮನ್ನೇ ಉಳಿಸ್ಕೊಳಕ್ ಆಗದೆ ಇರೋ ಇನ್ ಇನ್ನೊಂದ್ ಸಾರಿ ಬಂದು ಸರ್ಕಾರ ಮಾಡಿ ಏನು ಉದ್ದಾರ ಮಾಡ್ತಾರ? ಮಾಡಕ್ಕಾಗತ್ತ? ಯಾಕೆ ಈ ಬುದ್ಧಿ ಮೊದಲೇ ಹಾಕಿರ್ಬಾರ್ದಾಗಿತ್ತು? ಆವತ್ತೇ ಇಲ್ದಿರೋ ಬುದ್ಧಿ ಇವತ್ ಬರುತ್ತಾ? ಭಾರತೀಯ ಜನತಾ ಪಾರ್ಟಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷ. ಕೇಂದ್ರದಲ್ಲಿ ನಮ್ಮ ಪಕ್ಷ ಇದೆ, ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಮುಖಂಡರುಗಳಿದ್ದಾರೆ. ಇವ್ರ ತರ ಈಗ ನಮ್ಮ ನಾರಾಯಣಸ್ವಾಮಿ ಬಹಳ ಚೆನ್ನಾಗಿ ಹೇಳಿದ್ರು, ಏನಾರು ಹೇಳಿದ್ರೆ ಇನ್ಮೇಲೆ ನೀವು ಮಹಾಭಾರತ ಓದಿಸ್ಬೇಕು. ಬಹಳ ಒಳ್ಳೆ ಮಹಾಭಾರತ ಇದು. ಅನೈತಿಕ ತಪ್ಪಿಗೆ, ಅಕ್ರಮ ಸಂಬಂಧದ ತಪ್ಪಿಗೆ, ಅರ್ಥ ಆಯ್ತಾ? ಈ ತಪ್ಪುಗಳೈತಲ್ಲ, ಇದು ಅಕ್ರಮ ಸಂಬಂಧ. ಇನ್ನೊಬ್ರು ಹೇಳಿ ಹಿಂಗೆ ತಪ್ಪು ಅಂತದಾಗ ಅದಕ್ಕೇನಂತಾರೆ? ಅಕ್ರಮನ ಸಕ್ರಮ? ಸಕ್ರಮ ತಾನೆ. ಪಕ್ಕದಲ್ಲಿ ಕೂತ್ಕೊಂಡು ನೀವು ಒಳಕ್ಕೆ ಹೋಗೋ, ನೀವು ಒಳಕ್ಕೆ ಹೋಗಿಲ್ಲ ಅಲ್ವಾ? ಹೇಳೋದಿಕ್ಕೆ ಮಹಾಭಾರತ, ಧೃತರಾಷ್ಟ್ರ, ಭೀಷ್ಮ, ಭೀಮ. ನಾನು ಮಹಾಭಾರತ ಕುರುಕ್ಷೇತ್ರದ ನಿರ್ಮಾಪಕ. ನಾನು ಇದು ಅದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಇಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಇರೋದು ಗೃಹನಾಳೆ. ಇರೋದು ಗೃಹನಾಳೆ ಪಾತ್ರ ಇದು ಅಲ್ಲ, ಅದು ಅಲ್ಲ. ಅಂತ ಕೆಲಸ ಮಾಡ್ಕೊಂಡು ಕೂತವ್ರು. ಅಭಿವೃದ್ಧಿ ಬೇಕಾಗಿಲ್ಲ, ರಾಜಕಾರಣ ಬೇಕು, ಹೊಂದಾಣಿಕೆ ಬೇಕು. ನೀನ್ ಗೆದ್ಕೊ, ನಾನ್ ಬಗ್ಗೆ ಗೆದ್ಕೊಂತೀನಿ, ನೀನಿರು ನಾನಿರ್ತೀನಿ. ಊರು ಉದ್ಧಾರ ಮಾಡಕ್ಕ ಎರಡೆರಡಿ ಗುಂಡಿ ಇರ್ತವೆ, ಆದ್ರೂ ಬಹಳ ಚೆನ್ನಾಗಿ ಮಾತಾಡ್ತಾರೆ ಟಿವಿಗಳಲ್ಲಿ. ಆ ಟಿವಿಗಳಲ್ಲಿ ಮಾತಾಡೋದು ನೋಡ್ಬಿಟ್ರೆ ಏನಪ್ಪ ಇಂಥವ್ರು, ಇನ್ನೊಂದು 10 ಜನ ಹುಟ್ಟಿದ್ರೆ ನಮ್ಮ ದೇಶ ಎಷ್ಟೋ ಚೆನ್ನಾಗಿರೋದು. ದಯವಿಟ್ಟು ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ,
ಕೆಲಸ ಮಾಡುವಂತದ್ದು ಕಲ್ತಿರೋದು ಭಾರತೀಯ ಜನತಾ ಪಾರ್ಟಿ ನಾನು 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 ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಏನ್ ನಾವೇ ನಿಲ್ತೀವಿ ಕಣ್ಣು ಮುಚ್ಕೊಂಡು ಕೂತಿದ್ದೀವಿ ಜನ ನೀವೇನ್ ತಟ್ರು ಕೆಲಸಕ್ಕೆ ನೀವು ಓಟ್ ಕೊಡಲ್ವ ನಾವು ಮಾಡೋ ಕೆಲಸಕ್ಕೆ ನೀವು ಕೂಲಿ ಕೊಡಲ್ಲ ಅಂತೀರಾ ಕೊಡ್ತೀರಾ ಇಲ್ಲ ಕೊಡ್ತಿರ್ತಾನೆ ಈಗ ನೀವು ನೀರು ಕೊಟ್ರೆ ಋಣ ತೀರಿಸ್ತೀರಾ ಇಲ್ವಾ ಆ ಋಣ ತೀರಿಸಂತ ನೀವು ಮಾಡ್ತೀರಾ ಕೆಲಸ ಮಾಡೋಂತ ಕೆಲಸ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಾ ಇವರು ಏನು ಮಾಡಿದ್ರು ಇವರು 40 ಒಂದು 15 20 ಬತ್ತಾರ ಅಷ್ಟೇ ರೀ ಅದೇನಕ್ಕೆ ಹಂಗ ಆಡ್ತಾರೋ ಗೊತ್ತಿ ಬರಲ್ಲ ಅಂತ ನಮಗೂ ಗೊತ್ತಪ್ಪ ನಮಗೂ ಗೊತ್ತೈತೆ ಬರಲ್ಲ ಅಂತ ನಮ್ಮನ್ನೇ ಇಟ್ಕೊಂಡಿಲ್ಲ ರೀ ಯಾರನ್ನೇ ಇಟ್ಕೊತಾರೆ ಇವರು ನಮ್ಗೇನು ಹುಚ್ಚಿಡಿದ್ದೇನೆ 17 ಜನ ಒಟ್ಟಿಗೆ ಬರೋದಿತ್ತು ಉಚ್ಚಿಡಿದ ನಮ್ಗೆ ಬರ್ಬೇಕು ಅಂತ ನಮ್ಗೆ ಮನ್ಸಿರ್ಲಿಲ್ಲ ಇವರಿಬ್ರು ಸೇರ್ಕೊಂಡು ಇಬ್ರು ಒಂದು ದಾರಿನಲ್ಲಿದ್ರೆ ನಾವ್ ಏನ್ ಮಾಡೋಣ ಮಕ್ಕಳು ಬದುಕಬೇಕು ನಮ್ಮ ನಂಬ್ಕೊಂಡ್ರೆ ಜನ ಋಣ ತೀರಿಸ್ಬೇಕು ನಮ್ಮ ನಂಬ್ಕೊಂಡು ಓಟ್ ಹಾಕಿರೋ ಕೆಲಸ ಮಾಡ್ಬೇಕು ನಮ್ಮ ಕ್ಷೇತ್ರ ಜನರ ಋಣದಲ್ಲಿ ಇರ್ತೀವಿ ನಾವು ನಮ್ಮ ಕ್ಷೇತ್ರ ಜನರ ಋಣ ತೀರ್ಸಕ್ ನಾವೆಲ್ಲ ಈಚೆ ಬಂದಿದ್ದೀವಿ ಯಾವ್ದೋ ಪೂರ್ವ ಜನ್ಮದ ಪುಣ್ಯ ಹೇಳ್ತೀನಿ ರಾಜ್ಯಕ್ಕೆ ಸೇವೆ ಮಾಡುವಂತ ಭಾಗ್ಯ ನನಗೂ ನಮ್ಮ ಬೈತಿ ಬಸವರು ಅದು ಸಿಕ್ಕಿದೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಕ್ಷದ ಶಾಸಕರು ಇರ್ತಾರೆ ಯಾವುದೇ ಅನುಮಾನ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಭಾನುವಾರ ನಿಮ್ಮನ್ನೆಲ್ಲ ಜಾಸ್ತಿ ಕುಂಡಿಸ್ಕೊಂಡು ಚೆನ್ನಾಗಿ ಕಾಣಲ್ಲ ನಿಮ್ಮೆಲ್ಲರಿಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲರೂ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳು ಸುಮಾರು 127 ಎಕರೆ ರೈತರ ಜಮೀನಿಗೆ ನಾವು ಪಡೆದಿದ್ದೇವೆ ಅವತ್ತಿನ ದರ ಕಮ್ಮಿ ಇತ್ತು ಅವರಿಗೆ ಅನ್ಯಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಉತ್ತರ ಪ್ರಕಾಶ್ ಅವರು ನಮ್ಮ ಮಂಜು ಅವರು ನಮ್ಮ ನಾರಾಯಣ ಸ್ವಾಮಿ ಅವರು ವೆಂಕಟಮುನಿಯಪ್ಪ ಅವರು ಎಲ್ಲರೂ ಸಹ ಮಾತನಾಡಿದ್ದಾರೆ ಆ 127 ಎಕರೆ ಯಾರ್ಯಾರ ಭೂಮಿ ಕಳ್ಕೊಂಡಿದ್ದೀರಿ ಆ ಪಟ್ಟಿನ ನಾನು ತರಿಸಿ ಇದು ವಶಪಡಿಸ್ಕೊಂಡ ಮೇಲೆ ಅದಾದ ಮೇಲೆ ಮತ್ತೆ ಅವರು ಏನಾದರೂ ಭೂಮಿ ಪಡೆದಿದ್ದಾರಾ ಪಡೆದಿಲ್ವಾ ಅವ್ರ ಪರಿಸ್ಥಿತಿ ಆಗಿದೆ ಸಂಪೂರ್ಣ ಮಾಹಿತಿ ಪಡೆದು ಸಹಾಯ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ನಾವು ಮಾಡ್ತೀವಿ ಯಾವುದೂ ಅನುಮಾನ ಬೇಡ 2018 ಮೇ 28ನೇ ತಾರೀಕು ನಾನು ಶಾಸಕನಾದ ಮೇಲೆ ಜೂನ್ನಲ್ಲಿ ನಾನು ಈ ಒಂದು ಕರ್ನಾಟಕ ರಾಜ್ಯ ವಾಟರ್ ಬೋರ್ಡ್ ಅಧ್ಯಕ್ಷನಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನನ್ನು ಆಯ್ಕೆ ಮಾಡಿದಾಗ ಆಗ್ತಾನೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ನಿಂತೋಗಿ ಟೆಂಡರ್ ಕರೆದು ಒಂದು ಇಬ್ಬರು ಮೂವರು ಬಂದು ವಾಪಸ್ ಹೊರಟಾಗಿದ್ರು ಮೂಲ ಭಾಜಪ ಭಾರತೀಯ ಜನತಾ ಪಕ್ಷ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರದಲ್ಲಿ ಇದು ಪೂಜೆ ನಡೀತು ಇವತ್ತು ಅಂತಿಮವಾಗಿ ಆ ನೀರನ್ನು ಹೊರಗಡೆ ತರ್ತಕ್ಕಂಥ ಕೆಲಸ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮಂತ್ರಿಗಳು ಕೂಡ ಬಂದು ಇವತ್ತು ಬಗ್ನೆ ಅರ್ಪಿಸ್ತಕ್ಕಂಥದ್ದು ಅಂದರೆ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿಯನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ ಎಲ್ಲ ವಿಚಾರಗಳನ್ನ ವೇದಿಕೆ ಮೇಲೆ ತಗೊಂಡು ಮುಖಂಡರು ತಮ್ಮ ಗಮನಕ್ಕೆ ತಿಳಿಸಿದ್ದಾರೆ ಆದರೆ ನಮ್ಮ ನಾರಾಯಣ ಸ್ವಾಮಿ ಅವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೆಸರು ಹೇಳ್ತಿರೋ ಒಬ್ಬ ಪ್ರಸಿದ್ಧ ಹೇಳ್ತಾ ಇರ್ತಾರೆ ಯಾವಾಗೂ ಕೂಡ ಅವ್ರು ಉತ್ತರ ಕುಮಾರ ಅಂತಾರೆ ಇವ್ರು ಬೇರೆ ಅಂತ ಹೇಳ್ತಾರೆ ಅಂದ್ರೆ ಹೇಳಿದ್ರು ತಿಥಿ ಅಂದ್ರೆ ನಂದೇ ಹುಟ್ಟಿದ ಮೇಲೆ ಏನೇನು ಹೇಳಿದ್ರು ಇಷ್ಟೊತ್ತು ಅವರು ಯಾರದು ಅಂತ ನನಗೆ ಕೇಳ್ತಾ ಇರೋದು ಅವ್ರ ಯಾರದು ಅಂತ ಇದು ಯರಗೋಳು ಯೋಜನೆ ಇದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅದಮೂರು ಇವರು ಸ್ಪೀಕರ್ ಆಗಿದ್ರು ನಮ್ಮ ಶ್ರೀನಿವಾಸಪುರ ಶಾಸಕರು 13,000 ಕೋಟಿ ಕೆಸಿ ವಾಲಿದ್ರು ಅದರಿಂದನೇ ಅವರು 2018 ಚುನಾವಣೆಯಲ್ಲಿ ಗೆದ್ದಿದ್ದಕ್ಕಂಥದ್ದು
अदू कूड़ा एक्नूर हदमूर सवि कोटि नम कोल वर्तुर्तु केसी वाली फल सामान्य इतिहास श्रीनिवासपुर क्षेत्र दल एर सति गेलक आगोदिल्ल सति अवरु सति इवरु 40 वर्षद इतिहास 40 वर्षद इतिहास इवर एरने सति गेद्दवरु अंद्रे अदर फलने केसी वाली आंध्रदवर पाप इवर स्पीकर इवर मातु इवर कत्तिगळ न्यामार्बिट पूर्ति स्वामी ऐन अंत यारू गोत्तिल्ल कुमारस्वामी अवरु बहुत वर्टा सदर्भ कुमारस्वामी नेको 2006 समिश्र सरकार ताई वटे गर्भ बेद मगु हट ना नोडिद्री साक नाने 2008 राज्य सुटे पक्ष कटदे नंदेन गुरी नान स्थल चर्चे बतार नसरों वे सारी सेतु कटोदे पैप लाइन हाकोदे टेडर कल कई कल फारेस्ट बंद पोलिस कल्ता 100 सदी हो दिल्ली फैल क्लियरेंस एमडी साहेब अरण्य इलाके संबंध पट जग तड़े जो पैप लाइन कल नड़ीता पैप लाइन यार आंध्रद यद्यूरपुर मुख्यमंत्री सदर्भ टेडर अद्क मुंचे हाकित नम संग्रा नम स्ने कोलार शासक नवगवेतारूप हंगी टोटली आलिता शासक बंगारपेटे और नम वेंकटमण्य बाडली मण्डाक अंत नाक अंत ना कीन हाक अंत ना केतनी निम को याकंद्रे 2008-2013 बीजेपी सरकार नहीं कांग्रेस एम एल रूपये तरक आगल बेलेक्ष्रवरमे अस्त के कल मास्बिटे नानीन मतडोदे इतिमिति इतिमितिनल तुम्हारा नारायण स्वामी सूम्न सुबार टोटली भारतीय जनता पक्ष ऐन वेंकटमुनिय नारायण स्वामी वर्तूर प्रकाश नम नम मोय नारायण स्वामी अंतिम इवत ना भगनी हरसे नम जिला मंत्री नम नगराभिवृद्धि मंत्री बंद इलाके संबंध पट अनदान मेले संपूर्ण कल मुगद एलिना बहुत मुख्यवा नम जिला मंत्री इन शिवाजी समाज समस्या जमीन को तहसीलदार आव सार्थ आ जमीन कल्क आव कमी रेट 50,000 शिवाजी शिवाजी वंशस्थ कोर्ट को अद्क सहाय मे नम मंत्री सभ्युद्देशी मत मुस्ती नमस्कार सदेश चकोली सल्ता ना इन इष्टपड़ी नाने मानसी 13-18 तनक यार सरकार सिद्धराम सरकार इलवा प्रोग्रेस को कारण शुद्धवा प्रामाणिकवा बहुत वर्क अलग नंबिट्रे यारू केस प्रवीण देश मल्ग 5 वर्ष निम्न सरकार
ನಿಮ್ಮದೇ ಫೈನಾನ್ಸ್ ಮಿನಿಸ್ಟರ್ ನಿಮ್ಮದೇ ಸಿಎಂ ಅದ್ಯಾಕೆ ನಿಂತೋಗಿತ್ತು ಕೇಳಬೇಕಲ್ವಾ? ಸುಮ್ಮನೆ ಭಾಷಣದಲ್ಲಿ ಒಂದು ಚೆನ್ನಿಗೆ ಮಂಡ ಆಗ್ತಾ ಇರಲಿಲ್ಲ ಅಂದ್ರೆ ನೀವು ಎಂಎಲ್ಎ ಆಗಿದ್ದಾಗ ಮಾಡಿದ್ದೆಲ್ಲ ನಿಮಗೆ ಸಲ್ಲಬೇಕು ಅವರು ಅವರು ಎಂಎಲ್ಎ ಆದಾಗ ಮಾಡಿದ ಕೆಲಸ ಬೇರೆ ಸಲ್ಲಬಾರ್ದಾ? ಕೇಳಬೇಕು ತಾನೇ ಇದು. ಹಾಗಾಗಿ ನಾನು ಹೇಳಿದ್ದು ಇಷ್ಟೇ, ಡ್ಯಾಮ್ ನಿಂತೋಗಿತ್ತು, ಪೈಪ್ ಲೈನ್ ಆಗೋಗಿತ್ತು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಅಬ್ಜೆಕ್ಷನ್ ಆಗಿ 2 ವರ್ಷ ನಿಲ್ಲಿಸಿಬಿಟ್ರು. ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಸದಸ್ಯನಾಗಿ ಗಲಾಟೆ ಮಾಡಿ ಎಲ್ಲರೂ ಹೇಳಿದ್ರು ಹೋಗ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂದ್ರೆ ಈ ರಾಜ್ಯದ ಬಜೆಟ್ ನ ಕಾರ್ಯಕ್ರಮಗಳನ್ನು ರಿವ್ಯೂ ಮಾಡುವ ಏಕೈಕ ಕಮಿಟಿ ಅದು. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ. ಅದಕ್ಕೆ ಅಂತ ಕಮಿಟಿಯಲ್ಲಿ ನಾನು 8 ವರ್ಷ ಕೆಲಸ ಮಾಡಿದ್ದೀನಿ. ಎರಗೋಳ ವಿಚಾರ ಬಂದಾಗ ಎಲ್ಲರೂ ನೀವು 3 ವರ್ಷ ಇದ್ದೀರ 8 ವರ್ಷ ಇದ್ದೀರಿ, ಎರಗೋಳ ವಿಚಾರಕ್ಕೆ ಬಂದಾಗ ಸುಮಾರು ಜನ ಮೆಂಬರ್ಸ್ ಅದು ನೀರೇ ಬರಲ್ಲ, ಅದು ವೇಸ್ಟ್ ಕಟ್ಟಬಾರ್ದು, ಪೈಪ್ ಲೈನ್ ಹಾಕಿಬಿಟ್ಟಿದ್ದೀವಿ, ಡ್ಯಾಮ್ ಕಟ್ಟಕ್ಕೆ ಅವಕಾಶ ಕೊಡ್ತಾ ಇಲ್ಲ, 2 ವರ್ಷ ಮುಂದಕ್ಕೆ ಹೋಗ್ಬಿಡ್ತು. ಕೊನೆಗೆ ನಾನು ಗಲಾಟೆ ಮಾಡಿ ಎಲ್ಲರ ಮೇಲೆ ಜಗಳ ಮಾಡಿ ಯಾಕೆ ಕೋಲಾರ ಜಿಲ್ಲೆ ಮೇಲೆ ನಿಮಗೆ ಇಷ್ಟು ಅಸೂಯೆ ಮತ್ತು ದ್ವೇಷ ಯಾಕೆ? ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ 100,000 ಕೋಟಿ ಬ್ಯಾರೇಜ್ ಡ್ಯಾಮ್ಗಳು ಕಟ್ಟಿದ್ದೀರಿ, ಕೋಲಾರ ಜಿಲ್ಲೆಯಲ್ಲಿ ಒಂದು ಡ್ಯಾಮ್ ಇಲ್ಲವಲ್ಲ. ಡ್ಯಾಮ್ ಕಟ್ಟ್ರಿ ಫಸ್ಟ್, ಡ್ಯಾಮ್ ಕಟ್ಟಿದ ಮೇಲೆ ಮಳೆ ಬಂದಾಗ ನೀರು ತುಂಬೇ ತುಂಬುತ್ತೆ ಅಂತ ಹೇಳಿ ಚಾಲೆಂಜ್ ಮಾಡಿ ಕಮಿಟಿ ಕರ್ಕೊಂಡ್ ಬಂದಿದ್ದೆ. ಆ ಚಾಲೆಂಜ್ ಇವತ್ತು ಉತ್ತರ ಸಿಗ್ತಾ ಇದೆ, ಡ್ಯಾಮ್ ತುಂಬಿದೆ, ನೀರು ಹರಿತಾ ಇದೆ. ಈ ಒಂದು ಆ ಕಮಿಟಿನ ಕರ್ಕೊಂಡ್ ಬಂದಿದ್ದು ಯಾವತ್ತು ಅಂದ್ರೆ 11ನೇ ತಾರೀಕು ಸೆಪ್ಟೆಂಬರ್ 2018ಕ್ಕೆ 11ನೇ ತಾರೀಕು ಸೆಪ್ಟೆಂಬರ್ 2018ಕ್ಕೆ ಕಮಿಟಿ ಕರ್ಕೊಂಡ್ ಬಂದಿದ್ದೆ. ಕಮಿಟಿ ಅಧ್ಯಕ್ಷ ಯಾರು ಗೊತ್ತಾ? ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಈಗಿನ ಕಂದಾಯ ಮಂತ್ರಿಗಳಾದ ಆರ್ ಅಶೋಕ್ ಅವರು ಕಮಿಟಿ ಅಧ್ಯಕ್ಷರು. ಇವತ್ತಿನ ಲಾ ಮಿನಿಸ್ಟರ್ ಮಾಧುಸ್ವಾಮಿ ಅವರು ಕಮಿಟಿ ಸದಸ್ಯರು. ಎಲ್ಲರನ್ನ ಕರ್ಕೊಂಡ್ ಬಂದಿದೆ, ವಿಸಿಟ್ ಮಾಡಿ ಕೆಜಿಎಫ್ ಎಲ್ ಬೆಂಬಲ ಗೆಸ್ಟ್ ಊಟ ಮಾಡಿಸಿ ಮೀಟಿಂಗ್ ಮಾಡಿ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಬಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡೆ. ದಯವಿಟ್ಟಿದ್ದ ಗತ ಹಾಕ್ಬೇಡಿ, ಒಂದು ಡ್ಯಾಮ್ ಇರಲಿ ನಮ್ಮೂರಲ್ಲಿ. ಅಂತರ್ಜಲ ಬತ್ತಿ ಹೋಗಿದೆ, ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಆಗ್ಬಾರ್ದು ಅಂತ ಹೇಳಿ ಕೊನೆಗೆ 18/2/2019ಕ್ಕೆ 6 ತಿಂಗಳೊಳಗೆ ಗ್ರೀನ್ ಸಿಗ್ನಲ್ ಕೊಡ್ಸಿದ್ದೀವಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ, ಇವು ಕೋಹೇಟ್ ಅಂದ್ರೆ ಮುಂದಕ್ಕೆ ಮುಂದುವರಿ ಡ್ಯಾಮ್ ಕಟ್ಟಿ ಅಂತ ಹೇಳಿ. ಹಾಗಾಗಿ ಎಲ್ಲ ಹರ್ಡಲ್ಸ್ ಅನ್ನ ತೀರ್ಕೊಂಡು ಇವತ್ತು ಡ್ಯಾಮ್ ಕಟ್ಟಕ್ಕೆ ಶುರುವಾಯ್ತು. ಆ ಸಂದರ್ಭದಲ್ಲಿ ಬಸವರಾಜಣ್ಣ ಮಂತ್ರಿ ಆಗಿದ್ದು ನಾವು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅವ್ರು ಇಲ್ದೇ ಇದ್ದಿದ್ರೆ 160 ಕೋಟಿ ರೂಪಾಯಿ ಇದನ್ನ ಎಸ್ಟಿಮೇಟ್ ಅನ್ನ 187 ಕೋಟಿ ಎನ್ಹಾನ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಅವರೇ ಸ್ವಂತ ಎಫ್ಡಿಗೂ ಕೂತ್ಕೋಬೇಕಾಯ್ತು. ಅಷ್ಟು ಕಷ್ಟಪಟ್ಟು ಇವತ್ತು ಈ ಪ್ರಾಜೆಕ್ಟ್ ಮಾಡಿದ್ದೇವೆ. ನಾನು ಒಂದ್ ಮಾತು ಕೇಳಕ್ ಇಷ್ಟಪಡ್ತೇನೆ ನಿಮ್ಮ ಶಾಸಕರನ್ನ, ಈ ಹಾಲಿ ಶಾಸಕರನ್ನ, ಎಷ್ಟು ಸಲ ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದೀರಿ? ಎಷ್ಟು ದಿನ ಒಂದು ಪ್ರಶ್ನೆ ಹಾಕಿದ್ದೀರಿ ನೀವು? ಎಷ್ಟು ದಿನ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಗೆ ಒಂದು ಮೀಟಿಂಗ್ ಮಾಡಿದ್ದೀರಿ ನೀವು? ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನು ಎಂಎಲ್ಎ ಆಗಿದ್ದೆ, ನೀವು ಎಂಎಲ್ಎ ಆಗಿದ್ದೀರಿ ಅವತ್ತು, ನಾನು ಇವತ್ತು ಎಂಎಲ್ಸಿ ಆಗಿದ್ದೀನಿ, ನೀವು ಎಂಎಲ್ಎ ಆಗಿದ್ದೀರಿ. ಆದ್ರೆ ನಾನು ಎಂಎಲ್ಎ ಸಂದರ್ಭದಲ್ಲಿ ನೀವು ಒಂದು ದಿನಾನು ಎರಗೋಲ ಬಗ್ಗೆ ಪ್ರಸ್ತಾಪ ಮಾಡಿದ್ ನಾನು ನೋಡ್ಲಿಲ್ಲ. ಆದ್ರೆ ನಾನು ಪ್ರೆಸ್ ಅವ್ರ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, 2020ರಿಂದ 2022 ತನಕ 4 ಬಾರಿ ವಿಧಾನ ಪರಿಷತ್ನಲ್ಲಿ ಅವ್ರು ಕೋರಿಕೊಂಡಿದ್ದೀನಿ ಬಸವರಾಜ ಅವರಿಗೆ ಮಂತ್ರಿಗಳಿಗೆ 17/3/2020 ಒಂದ್ ದಿನ ಚರ್ಚೆ, 22/9/2020 ಒಂದ್ ದಿನ ಚರ್ಚೆ, 14/9/2021 ಇನ್ನೊಂದ್ ದಿನ ಚರ್ಚೆ, 22/3/2022 ಮತ್ತೊಂದ್ ದಿನ ಚರ್ಚೆ. ನಿಮ್ ಶಾಸಕರು ಬರ್ತಾರ ಚರ್ಚೆಗೆ? ಬರೀ ಎಲ್ಲ ನಾಯಕರು ಬಂದ್ರು, ನಮ್ಮಲ್ಲಿ ಏನೇನು ಭಾಷಣ ಭಾರಿ ದೊಡ್ಡದಾಗಿ ಕಲಿಸ್ಬಿಡ್ತಾರಲ್ಲ. ಕೆಸಿ ವೈಲಿ ನಂದೇ, ಕೈತಿನೊಳ ನಂದೇ, ಎರಗೋಳು ನಂದೇ, ಎಲ್ಲ ನಂದೇ. ಈ ತಾಲೂಕಲ್ಲಿ ಹುಟ್ಟುವ ಎಲ್ಲ ಕೆಲಸಗಳಿಗೂ ನಾವೇ ಅನ್ನುವ ವ್ಯವಸ್ಥೆ ಬಂದ್ಬಿಟ್ಟಿದೆ. ಆದ್ರೆ ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಎರಗೋಳ ಏನಾದ್ರೂ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಣೆಕಟ್ಟಾಗಿ ನಮ್ಮ ಕಣ್ಣು ಮುಂದೆ ಆ ಜಲಧಾರಿಯನ್ನ ನೋಡುವ ಅವಕಾಶ ಸಿಕ್ಕಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಶಾಸಕರಿಂದ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಇಷ್ಟಪಡ್ತಾ ಇದ್ದೆ. ಸ್ನೇಹಿತರೆ, ನಾನು ಬೇರೆ ಮಾತಾಡಕ್ ಹೋಗಲ್ಲ. ಈಗಾಗಲೇ ಕಾಂಗ್ರೆಸ್ ನವರೆಲ್ಲ ಸರ್ಕಾರ ಬಂದೇ ಬಿಟ್ಟಿದೆ, ಪೋರ್ಟ್ಫೋಲಿಯೋ ಹಂಚ್ಕೊಂಡಿದ್ದಾರೆ. ಸಿದ್ದರಾಮ ಮಹೋತ್ಸವ ಕಾರ್ಯಕ್ರಮದಲ್ಲಿ
ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಅಪ್ಪಿಕೊಂಡ್ರು ಸ್ಟೇಜ್ ಮ್ಯಾನೇಜರ್ ಪ್ರೋಗ್ರಾಮ್ ಅದು ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಅಪ್ಪ ಅಪ್ಪ ಹೋಗಿ ಅಪ್ಪ ಬಸ್ತು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ ಮೇಲೆ ಡಬ್ಕೊಂಡ್ರು ಆ ಡಬ್ಕೊಂಡಾಗ ನನಗೆ ಒಂದು ಮಹಾಭಾರತ ಒಂದು ಒಂದು ದೃಷ್ಟಾಂತ ಜ್ಞಾಪಕ ಬಂತು ಧೃತರಾಷ್ಟ್ರ ಬಹಳ ಆಜಾನ್ ಬಹಳ ಶಕ್ತಿವಂತ ಕಣ್ಣಿಲ್ಲ ಪಾಪ ಕೊಂಡ್ರು ಧೃತರಾಷ್ಟ್ರ ಯಾವಾಗಲೂ ಭೀಮನ ಮೇಲೆ ಭಾರಿ ಕೋಪ ಯಾಕಂದ್ರೆ ಭೀಮ ಬಲ ಭೀಮ ಮಹಾಭಾರತದಲ್ಲಿ ಭೀಮನಿಗಿಂತ ಶಕ್ತಿವಂತ ಯಾರೂ ಇಲ್ಲ ನನ್ನ ಮಗನ ಎಲ್ಲಿ ಸೋತೋಗಿ ಬಿಡ್ತಾರೋ ಎಲ್ಲಿ ನಮ್ಮ ಕೌರವ ಸೋತೋಗ್ತಾರೋ ಪಾಂಡವರ ಮುಂದೆ ಅಂತ ಹೇಳಿ ಭೀಮನ ಬಲಿ ತಗೋಬೇಕು ಅಂತ ಹೇಳಿ ಆ ಭೀಮನ ಅಪ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದು ಶ್ರೀಕೃಷ್ಣ ಗೊತ್ತಾಗಿ ಬಿಡ್ತು ಶ್ರೀಕೃಷ್ಣ ಹೇಳಿದ ನಾನು ಗೊತ್ತಾಯ್ತು ಇವತ್ತು ಗ್ಯಾರಂಟಿ ಭೀಮನಿಗೆ ಗ್ರಹಚಾರ ಇದೆ ಭೀಮ ಏನಾದ್ರೂ ಹೋಗಿ ಧೃತರಾಷ್ಟ್ರ ಮುಂದೆ ನಿಂತ್ಕೊಂಡೆ ಆ ಪುಡಿ ಪುಡಿ ಮಾಡಾಕ್ತಾನೆ ಧೃತರಾಷ್ಟ್ರ ಅಂತ ಹೇಳಿ ಒಂದು ಕಂಚಿನ ಪ್ರತಿಮೆಯನ್ನ ಭೀಮನ ತರ ಒಂದು ಪ್ರತಿಮೆಯನ್ನು ಮಾಡಿ ಮುಂದೆ ಇಟ್ಟರೆ ಆ ಕಣ್ಣಿನ ಧೃತರಾಷ್ಟ್ರ ಆ ಅಪ್ಪುಗೊಳ್ಳೆ ಸ್ಟೈಲ್ಗೆ ಆ ಕಂಚಿನ ಪ್ರತಿಮೆ ಪುಡಿ ಪುಡಿ ಆಗೋಗುತ್ತೆ ಆ ರೀತಿ ಸಿದ್ದರಾಮಯ್ಯನವರ ಮತ್ತು ತ್ರಿಕೇಶವರ ಆಲಿಂಗನ ಆ ರೀತಿ ಇದೆ ಪ್ರೀತಿ ಆಲಿಂಗನ ಅಲ್ಲ ಅದು ಪ್ರೀತಿ ಆಲಿಂಗನ ಅಲ್ಲ ಅದು ದ್ವೇಷಮಯವಾದ ಆಲಿಂಗನ ಅದು ಹಾಗಾಗಿ ನಾನು ಇಷ್ಟೇ ಹೇಳೋದು ಸಿದ್ದರಾಮಯ್ಯನ ವೈಯಕ್ತಿಕ ವರ್ಚಸ್ಸಿಗೆ ಜನ ಸೇರಿದ್ರೆ ಹೊತ್ತಲ್ಲಿ ಕಾಂಗ್ರೆಸ್ ಜನ ಅಲ್ಲ ಜ್ಞಾಪಕ ಇಟ್ಕೊಳ್ಳಿ ನೀವು ಜ್ಞಾಪಕ ಇಟ್ಕೊಳ್ಳಿ ಇವಾಗ ಯಾವಾಗಲೇ ಬಾಲ ಪಿಚ್ಚಕ್ ಶುರು ಮಾಡಿ ನಾವು ಬಂದ್ಬಿಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಏನು ಆಗಲ್ಲ ಇವತ್ತು ಹೇಳ್ತಾ ಇದ್ ಕೇಳ್ಕೊಳ್ಳಿ ಇನ್ನೊಂದಿನ ರಾಜಕೀಯ ಭಾಷಣ ಮಾಡೋಣ ಇವತ್ತು ಗಂಟೆ ಗೋಪು ಹೇಳ್ತಾ ಇದ್ದೇನೆ 2023ನೇ ಇಸವಿಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬರುತ್ತೆ ಯಾರು ತಪ್ಪಿಸಕ್ಕಾಗಲ್ಲ ಕೋಲಾರ ಜಿಲ್ಲೆಯಲ್ಲಿ 4 ಜನ ಬಿಜೆಪಿ ಅವರು ಗ್ಯಾರಂಟಿ ಕೇಳ್ತಾರೆ ಎಂಎಲ್ಎಗಳು ಯಾರು ಇಳಿಸಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿ ನಿಮ್ಗೆಲ್ರಿಗೂ ಮನಸ್ಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರು ಮನಸ್ಸಿ
ಅದೇ ರೀತಿ ನಿಮಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾರ್ಚ್ 31ನೇ ತಾರೀಕು ಒಳಗಡೆ ಈ ಮೂರು ತಾಲ್ಲೂಕುಗಳಿಗೆ ನೀರು ಕೊಡುವಂತ ಕೆಲಸ ಪೂರ್ಣ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ